ವೀಕ್ಷಕರೇ ಸೂಪರ್ ರುಚಿಯಲ್ಲಿ ನಿಮಗೆ ಅನೇಕ ರೀತಿಯ ಪ್ರಾಡಕ್ಟ್ಗಳು ಸಿಗ್ತವೆ ಅದು ಮಸಾಲಾ ಪದಾರ್ಥಗಳು ಇರಬಹುದು ಜೊತೆಯಲ್ಲಿ ಪಲ್ಸಸ್ ಇರ್ಬೋದು ಕಾಳು ಕಡಿ ಅಂತಾರಲ್ಲ ಅದು ಸಿಗುತ್ತೆ ಕೋಲ್ಡ್ ಪ್ರೆಸ್ ಆಯಿಲ್ ಇರ್ಬೋದು ಎಲ್ಲದೂ ಕೂಡ ನಿಮಗೆ ಅಫೋರ್ಡೆಬಲ್ ಬೆಲೆಯಲ್ಲಿ ಅಥವಾ ರೀಸನಬಲ್ ಬೆಲೆಯಲ್ಲಿ ನಿಮಗೆ ದೊರೆಯುತ್ತೆ ಸ್ನೇಹಿತರೆ ಬೆಳೆಯಾದ ಕಲ್ಬೇರಿಕೆ ಪ್ರಾಡಕ್ಟ್ಸ್ ಅನ್ನು ಬಿಡಿ ಮತ್ತೆ ಇರುವ ನಮ್ಮ ಸೂಪರ್ ರುಚಿ ಪ್ರಾಡಕ್ಟ್ಸ್ ಆರೋಗ್ಯ ಸೂಪರ್ ರುಚಿ ವೀಕ್ಷಕರೇ ಜನರ ಮನೆ ಬಾಗಿಲಿಗೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಗಳನ್ನ ಮುಟ್ಟಿಸುವಂತಹ ಒಂದು ಯುನಿಕ್ ಕಾನ್ಸೆಪ್ಟ್ ಅಂತ ಇದನ್ನ ಹೇಳ್ಬೋದು ನಮ್ಮ ಸೂಪರ್ ರುಚಿ ಮೂಲಕ ತುಂಬಾ ಜನಕ್ಕೆ ಜಾಬ್ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ರೈತರಿಗೆ ಒಳ್ಳೆ ಬೆಳೆ ಸಿಗತ್ತೆ ನಿಮಗೆ ಒಳ್ಳೆ ಆರೋಗ್ಯ ಸಿಗತ್ತೆ ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಮ್ ಕನ್ನಡಕ್ಕೋರ ಬನ್ನಿ ಒಂದು ಹೊಸ ಜೊತೆ ಒಂದು ಸಹ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಬಿಸ್ನೆಸ್ ಇನ್ಫಾರ್ಮೇಶನ್ ಅನ್ನೋಕ್ಕಿಂತ ಒಂದು ಯುನೀಕ್ ಕಾನ್ಸೆಪ್ಟ್ ಇನ್ಫಾರ್ಮೇಶನ್ ಅಂತ ಇದನ್ನ ಹೇಳ್ಬೋದು ಕಾರಣ ಏನಂತಂದ್ರೆ ನಾನು ಹಾಗೆ ನಮ್ಮ ಏರಿಯಾದಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಸೂಪರ್ ರುಚಿ ಅಂತ ಒಂದು ಈ ಟ್ರಕ್ ಅನ್ನ ನೋಡಿದೆ ಏನಪ್ಪ ಇದು ಟ್ರಕ್ಕು ಯಾಕೆಂದ್ರೆ ನೀವು ನೋಡಿರ್ತೀರಾ ನನ್ನ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ಗಳ ಬಗ್ಗೆ ತಮಗೆ ಹೇಳ್ತಾ ಇರ್ತೀನಿ ಸೊ ಅದಕ್ಕೆ ಇದ್ರ ನೋಡಿದಾಗ ಏನಿರ್ಬೋದು ಇದು ಅಂತ ತಿಳ್ಕೊಳ್ಳೋಕೋಸ್ಕರ ಇದರ ಡ್ರೈವರ್ನ ಕಾಂಟ್ಯಾಕ್ಟ್ ಮಾಡಿದೆ ಏನಪ್ಪ ಇದೇನು ಕಥೆ ಇದು ಅಂತ ಹೇಳ್ತಾರೆ ಅವರು ಅನೌನ್ಸ್ ಕೂಡ ಮಾಡ್ತಾ ಇದ್ರು ಬೇರೆ ಬೇರೆ ರೀತಿ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಮನೆ ಬಾಗಿಲಿಗೆ ಸಾವಯವ ಪ್ರಾಡಕ್ಟ್ಗಳನ್ನು ಮುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಸಾವಯವ ಅಂದರೆ ನಿಮಗೆ ಗೊತ್ತಾಗದೇ ಇರ್ಬೋದು ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ಗಳು ಹೌದು ಸ್ನೇಹಿತರೆ ಇದು ಏನು ಟ್ರಕ್ ಅಲ್ಲ ಇದರಲ್ಲಿ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಗಳನ್ನು ಜನರ ಮನೆಯ ಬಾಗಿಲಿಗೆ ಮುಡಿಸುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಡೈರೆಕ್ಟ್ ಆಗಿ ಜನರ ಮನೆ ಬಾಗಿಲಿಗೆ ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಅವರ ಮನೆ ಬಾಗಿಲಿಗೆ ಮುಡ್ತಾ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ನೀವು ಅನ್ಕೊಬಹುದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಏನಿರ್ತವೆ ಇವುಗಳ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಅಫೋರ್ಡಬಲ್ ಇಲ್ಲ ಅಂತ ಹೇಳ್ಬೋದು ಆದ್ರೆ ಏನು ಇದು ಮ್ಯಾನುಫ್ಯಾಕ್ಚರಿಂಗಿಂದ ಬರೋದ್ರಿಂದ ನಮಗೆ ಆ್ಯಕ್ಚುಲಿ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಇದು ಸಿಗುತ್ತೆ ಅಂತ ಹೇಳ್ಬೋದು ಸೊ ಈ ಕಾನ್ಸೆಪ್ಟ್ ನನಗೆ ತಿಳಿದ ಮೇಲೆ ಡೆಫಿನೆಟ್ಲಿ ಇದಕ್ಕೆ ನಾನು ವಿಸಿಟ್ ಮಾಡಬೇಕು ಇವ್ರ ಫ್ಯಾಕ್ಟ್ರಿನ ಹೆಚ್ಚಿನ ವಿಚಾರವನ್ನು ಇವ್ರಿಗೆ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಇವತ್ತು ಹೆಸರುಘಟ್ಟದಲ್ಲಿರುವ ದೊಡ್ಡ ಕುಕ್ಕನಳ್ಳಿಲಿರುವಂತಹ ಸೂಪರ್ ರುಚಿ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಸೊ ಇಲ್ಲಿ ಇವರಿಂದ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋಣ ಈ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಈ ಫ್ಯಾಕ್ಟ್ರಿ ಎಷ್ಟು ದಿನದಿಂದ ಇದೆ ಜೊತೆಯಲ್ಲಿ ಹೇಗೆ ಜನರ ಮನೆ ಬಾಗಿಲಿಗೆ ಇವರು ಈ ಪ್ರಾಡಕ್ಟ್ ಅನ್ನು ಮುಡಿಸ್ತಾರೆ ಯಾವ ಬೆಲೆಯಲ್ಲಿ ನಮಗೆ ಸಿಗ್ತಾ ಇದೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸೊ ಅದಕ್ಕೋಸ್ಕರ ಈ ಏನು ಸೂಪರ್ ರುಚಿ ಇದಿದೆ ಕಂಪನಿ ಇದೆ ಇದರ ಓನರ್ ಆಗಿರುವಂಥ ಗೌಡರ್ ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಕರಿಯೋಣ ಹೆಚ್ಚಿನ ವಿಚಾರವನ್ನ ಮಾತಾಡೋಣ ಬನ್ನಿ ಮೇಡಂ ನಮಸ್ತೆ ಮೇಡಂ ಮೇಡಮ್ ಮೊದಲನೇದಾಗಿ ತಮ್ಮ ಈ ಏನು ಸೂಪರ್ ರುಚಿ ಅಂತ ಇದಿದೆ ಇದು ಯಾವಾಗಿಂದ ಪ್ರಾರಂಭವಾಗಿರೋದು ಮೇಡಮ್ ಇದು ಟೂ ತೌಸಂಡ್ ಫಿಫ್ಟೀನ್ ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದು ಸೊ ಅಲ್ಲಿಂದ ಇವಾಗ ಬ್ಯಾಂಗ್ಳೂರಲ್ಲೂ ಸಹ ನಾವು ಬ್ರಾಂಚ್ ಅನ್ನು ಓಪನ್ ಮಾಡಿದ್ದೀವಿ ಇನ್ನೊಂದು ಕ್ವಶನ್ ಇದೆ ತಮ್ದು ಕಾನ್ಸೆಪ್ಟ್ ಅಲ್ಲ ತುಂಬಾ ಸ್ವಲ್ಪ ಯೂನಿಕ್ ಅಂತ ಹೇಳ್ಬೋದು ಇವ್ರಾಗೇಲ್ಸ್ ಗೆ ಬಂದಿದ್ರಲ್ಲ ಎಕ್ಸಿಕ್ಯೂಟಿವ್ ಕೇಳಿದಾಗ ಇಲ್ಲ ನಾವು ಮನೆ ಮನೆಗಳಿಗೆ ಡೈರೆಕ್ಟ್ ಆಗಿ ಮುನ್ನಿಸ್ತೀವಿ ಅಂಗಡಿ ಇಲ್ಲಿ ಸಿಗಲ್ಲ ಪ್ರಾಡಕ್ಟ್ ಸಿಗಲ್ಲ ಡೈರೆಕ್ಟ್ ಆಗಿ ಸಿಗುತ್ತೆ ತಮಗೆ ಈ ಐಡಿಯಾ ಹೇಗೆ ಬಂತು ಜೊತೆಲಿ ಹೇಗೆ ವರ್ಕ್ ಆಗುತ್ತೆ ಏನ್ ಬೆನಿಫಿಟ್ ಇದ್ರಿಂದ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಬಿಕಾಸ್ ನಮ್ದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಸೊ ಎ ಒನ್ ಗ್ರೇಟ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬಹುದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತು ತುಂಬಾ ಕಲ್ಬೇರಿಕೆ ಆಗಿರೋ ಪ್ರಾಡಕ್ಟ್ಸ್ ಗಳು ಸಿಗ್ತವೆ ಇನ್ನೊಂದು ಮಕ್ಕಳು ಅಡಲ್ಟ್ರೇಷನ್ ಆಗ್ಲಿ ಈ ತರ ಪ್ರಾಡಕ್ಟ್ಸ್ ತುಂಬಾ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗಲ್ಲ ಸೊ ಒಂದು ಕಾನ್ಸೆಪ್ಟ್ ಬಂದಿದ್ದೀವಿ ಟು ದ ಹೆಂಡ್ ಕಸ್ಟಮರ್ ಕೊರೋನಾ ಪ್ಯಾಂಡಮಿಕ್ ಬಂದಾಗಿಂದ ವಿ ಅದು ಅಡಲ್ಟ್ರೇಷನ್ ಫುಡ್ ಜಾಸ್ತಿ ಕನ್ಸ್ಯೂಮ್ ಆಗೋದ್ರಿಂದ ನಾ ಬಂದು ಒರಿಜಿನಲ್ ಪ್ರಾಡಕ್ಟ್ ಬಂದು ಕಸ್ಟಮರ್ಸ್ ಕೊಡಬೇಕು ಅದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ಈ ಕಾನ್ಸೆಪ್ಟ್ ತಂದಿದೀವಿ ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ ಇವಾಗ ಕೊರೋನ ಇಂದ ನಿಮ್ಗೆ ಗೊತ್ತಿರ್ಬೋದು ತುಂಬ ಜನ ಬಂದು ಮಾಸ್ಕ್ ಹಾಕೊಂಡು ಸ್ಯಾನಿಟೈಸ್ ಹಾಕೊಂಡು ಹೊರಗೆ ಹೋಗೋಕೆ ಹೆದರ್ಕೋತಾರೆ ಎಸ್ಪೆಷಲಿ ತುಂಬ ಜನ ಮನೆಯಲ್ಲಿ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಇಂಥವ್ರೆಲ್ಲ ಲೈಕ್ ತುಂಬ ಸೇಫ್ ಸೇಫಾಗಿ ಇರಬೇಕು ಸೊ ಅದರಿಂದ ನಾವು ಬಂದು ಕಂಪ್ಲೀಟ್ಲಿ ಸ್ಯಾನಿಟೈಸ್ಡು ಸೆಕ್ಯೂರ್ ಸರ್ವಿಸ್ ಅನ್ನು ನಾವ್ ಅವ್ರ ಮನೆವರೆಗೂ ಹೋಗಿ ಪ್ರಾಡಕ್ಟ್ ನ ಡೆಲಿವರ್ ಮಾಡ್ತೀವಿ ಅದಾಯ್ತು ಸೆಕ್ಯೂರ್ ಸೆಕ್ಯೂರಿಟಿ ಓಕೆ ಚೆನ್ನಾಗಿರುತ್ತೆ ಸೇಫ್ ಆಗಿರುತ್ತೆ ಅಂತ ಅದರ್ ದೆನ್ ಸೆಕ್ಯೂರಿಟಿ ನಾವ್ ಅಂದ್ರೆ ಇದ್ರ ಬೈ ಮಾಡೋದು ಯಾವ ತರ ತಮ್ಮನ್ನ ಬೈ ಯಾವ ರೀತಿ ಬೈ ಮಾಡಬೇಕು ಕಾಂಟಾಕ್ಟ್ ಮಾಡೋದು ಯಾವ ತರ ಅಥವಾ ಬಂದಾಗ ಇನ್ ಮುಖ್ಯವಾಗಿ ಬರುವಂತಹದ್ ನಾವು ಏನೇನೋ ಪರ್ಚೇಸ್ ಮಾಡ್ಬೋದು ಇಲ್ಲಿ ಹಂಡ್ರೆಡ್ ಪ್ಲಸ್ ಪ್ರಾಡಕ್ಟ್ಸ್ ಇದೆ ಹಂಡ್ರೆಡ್ ಪ್ಲಸ್ ಎಸ್ ಎಡ್ ಪ್ಲಸ್ ಪ್ರಾಡಕ್ಟ್ಸ್ ಇದೆ ಆ ಎಲ್ಲಾ ಎ ಒನ್ ಗ್ರೇಡ್ ಪ್ರಾಡಕ್ಟ್ಸ್ ನಾವ್ ಸಪ್ಲೈ ಮಾಡ್ತೀವಿ ನಾವು ಕಾಂಟ್ಯಾಕ್ಟ್ ಮಾಡೋ ರೀತಿ ಕಂಪ್ಲೀಟ್ ಆಗಿ ನಾವು ಡೀಟೇಲ್ಸ್ ಕೊಟ್ಟಿದ್ದೀವಿ ವಾಟ್ಸ್ಆಪ್ ಅಲ್ಲೂ ಸಹ ಗ್ರೂಪ್ ಇದೆ ನೀವು ಅದರಲ್ಲಿ ಆರ್ಡರ್ಸ್ ಪ್ಲೇಸ್ ಮಾಡಬಹುದು ಮತ್ತೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಮತ್ತೆ ಇಮೇಲ್ ಐ ಡಿ ವೆಬ್ಸೈಟ್ ಎಲ್ಲಾ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಡಿಜಿಟಲ್ ಡಿಜಿಟಲ್ ಆಗಿದೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಲಿಸ್ಟ್ ಆಫ್ ಐಟಮ್ಸ್ ನ ಪ್ಲೇಸ್ ಮಾಡಿ ನಿಮ್ ಡೋರ್ ಸ್ಟೆಪ್ ಗೆ ಬಂದು ನಾವು ಸೇಫ್ ಆಗಿ ನಿಮ್ಗೆ ಡೆಲಿವರ್ ಮಾಡ್ತೀವಿ ಚಾರ್ಜಸ್ ಏನಾದರೂ ಇಲ್ಲ ಅದೇ ಹೇಗಂದ್ರೆ ಮಿನಿಮಮ್ ಪರ್ಚೇಸ್ ಅಂತ ಇರುತ್ತೆ ಹೌದು ಹೌದು ಮಿನಿಮಮ್ ಪರ್ಚೇಸ್ ಅಂತ ಇರುತ್ತೆ ನಿಮಗೆ ಅಫೋರ್ಡಬಲ್ ಪ್ರೈಸ್ ಲೋವೆಸ್ಟ್ ಪ್ರೈಸ್ ಗ್ಯಾರಂಟಿ ಸಹ ನಾವು ಕೊಡ್ತೀವಿ ಕೊಡ್ತೀರಾ ಅಲ್ವಾ ಓಕೆ ಫೈನ್ ಯಾವ ಯಾವ ಕ್ಯಾಟಗರಿ ಫುಡ್ ಗಳು ನಮಗೆ अवेलेबल ಇದೆ ಒಂದು ಕ್ಯಾಟಗರಿ ವೈಸ್ ಹೇಳಬೇಕು ಒಂದು ರೇಷನ್ ಅಂತ ಅಂದ್ರೆ ಒಂದು ಅಂಗಡಿಗೆ ಹೋಗಿ ನಾವು ಏನೇನೋ ತಗೊಂತೀವಿ ಆ ತರದ್ದು ಫ್ಲೋರ್ಸ್ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಮೈದಾ ರವ ರವದಲ್ಲೂ ಎರಡು ಮೂರು ತರದ್ದು ರವೆಗಳಿದೆ ಬನ್ಸಿ ರವಾ ಚಿರೋಟಿ ರವ ರೈಸು ಜಿ ಪಾಪಡ್ ತರಿ ಈ ತರದ್ದು ಇದೆ ಅದಾದ್ಮೇಲೆ ದಿನಸಿ ಪದಾರ್ಥಗಳು ಆಲ್ ಟೈಪ್ ಆಫ್ ಪಲ್ಸಸ್ ಗ್ರೀನ್ಸ್ ಧಾನ್ಯ ಎಲ್ಲ ಎಲ್ಲ ಇದೆ ಮತ್ತೆ ಖಾರ ಪುಡಿ ಸಾಂಬಾರ್ ಪುಡಿ ಮಸಾಲಾ ಐಟಮ್ಸ್ ಪುಡಿಗಳು ಎಲ್ಲ ತರದ ಪುಡಿಗಳು ನಿಮ್ಗೆ ಅವೈಲೇಬಿಲಿಟಿ ಇದೆ ಅದು ಮಾತ್ರ ಇಲ್ಲದೆ ನಮ್ಮ ಹತ್ರ ಇರೋ ಒಂದ್ ಸ್ಪೆಷಲ್ ಪ್ರಾಡಕ್ಟ್ ಬಂದು ಮೆಂತ್ಯ ಮಿಕ್ಸ್ ಅಂತ ಹೇಳಿ ಇದು ಹೇಗಂದ್ರೆ ನಾವು ಕಂಪ್ಲೀಟ್ಲಿ ಮಲ್ಟಿ ಮಲ್ಟಿಗ್ರೇನ್ಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾವ ತರ ಆದ್ರೆ ಗ್ರೈನ್ಸ್ ಆಗ್ಲಿ ಪಲ್ಸಸ್ ಆಗ್ಲಿ ಎಲ್ಲಾನು ಸಹ ಮಿಕ್ಸ್ ಮಾಡಿ ಒಂದು ಎಲ್ತಿ ಮಿಕ್ಸ್ ಪೌಡರ್ ಸಹ ನಾವು ತಯಾರಿಸ್ತಾ ಇದ್ದೀವಿ ಇದರಿಂದ ನೀವು ಮುದ್ದೆ ಉಗಿದ ಮುದ್ದೆ ಮಾಡಬಹುದು ಮೆಂತ್ಯ ಮುದ್ದೆ ಅಂತಾರಲ್ಲ ಆ ರೀತಿ ಮಾಡಬಹುದು ಮತ್ತೆ ರೊಟ್ಟಿ ಮಾಡಬಹುದು ಚಪಾತಿ ಮಾಡಬಹುದು ಎಲ್ಲವನ್ನೂ ಮಾಡಬಹುದು ಹೌದು ಮತ್ತೆ ನಮ್ಮ ಸೂಪರ್ ರುಚಿ ಕಡೆಯಿಂದ ನಮ್ದು ಸ್ಪೆಷಲ್ ಆರ್ಗ್ಯಾನಿಕ್ ತುಪ್ಪ ಸಹ ನಾವು ಮಾಡ್ತಾ ಇದ್ದೀವಿ ತುಪ್ಪನು ಮಾಡ್ತೀರಾ ಜೊತೆಯಲ್ಲಿ ಓಕೆ ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಓಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಕಲರಿಂಗ್ಸ್ ಇಲ್ಲ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ವೆರಿ ಹೆಲ್ತಿ ಪ್ರಾಡಕ್ಟ್ಸ್ ಸೊ ಈ ಮೆಡಿಸಿನ್ಸ್ ಎಲ್ಲಾ ತಗೊಂತಾ ಇರ್ತಾರೆ ಅವರಿಗೆ ತುಂಬಾ ಒಳ್ಳೆದ ಅಂತ ಹೇಳಬಹುದು ಮನೆ ಒಳ್ಳೆದು ಮಕ್ಕಳಿಗೆ ಮಾನಸಂತಕ್ಕೆ ವರ್ಕೌಟ್ ಮಾಡ್ತಾರಲ್ಲ ಜಿಮ್ ರಿಲೇಟೆಡ್ ಇಂತಾ ತುಂಬಾನೇ ಒಳ್ಳೇದು ತುಂಬಾ ಒಳ್ಳೆದ ಅಂತ ಹೇಳಬಹುದು ಓಕೆ ಫೈನ್ ಸೋ ಇವುಗಳನ್ನೆಲ್ಲ ಪ್ರಾಡಕ್ಟ್ಗಳನ್ನೆಲ್ಲ ತಾವೇ ಎಲ್ಲಿ ರೆಡಿ ಮಾಡ್ತೀರಿ ಫ್ಯಾಕ್ಟರಿಲಿ ರೆಡಿ ಮಾಡ್ ರೆಡಿ ಆಗುತ್ತಾ ತಮ್ಮದು ಓಕೆ ಇದೊಂದೇ ಫ್ಯಾಕ್ಟರಿನಾ ತಮ್ಮದಿನ ಫ್ಯಾಕ್ಟರಿಗಳಿದ್ಯಾ ನಮ್ಮದು ಮೈಸೂರಿನಲ್ಲಿ ಕೂಡ ಒಂದು ಫ್ಯಾಕ್ಟರಿ ಇದೆ ಎರಡು ಫ್ಯಾಕ್ಟರಿಗಳಿದೆ ಆಸನಲ್ಲಿ ನಾವು ಬೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ರೆಡಿ ಆಗುತ್ತೆ ಹಾಸನ ಅಲ್ಲಿ ರೆಡಿ ಆಗುತ್ತೆ ನಿಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಹಾಸನ ಎಲ್ಲ ಮೇಡಮ್ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಯಾಕೆ ನಾವು ಇದನ್ನ ಸೂಪರ್ ರುಚಿಯನ್ನ ಪರ್ಚೇಸ್ ಮಾಡಬೇಕು ನಮ್ಮ ಜನರು ಅಥವಾ ನಿಮ್ ಸ್ಪೆಷಾಲಿಟಿ ಅಂದ್ರೆ ಏನು ಮೇಡಮ್ ಇದರಲ್ಲಿ ಇದರಲ್ಲಿ ತುಂಬಾನೇ ಸ್ಪೆಷಾಲಿಟೀಸ್ ಇದೆ ಏಕಂದ್ರೆ ಲೈಕ್ ತುಂಬಾ ಹಳ್ಳಿ ಹೆಂಗಸರಾಗ್ಲಿ ಅಂತವ್ರಿಗೆಲ್ಲರಿಗೂ ಜಾಬ್ ಆಪರ್ಚುನಿಟಿ ಸಹ ನಾವು ಕೊಟ್ಟಿದ್ದೀವಿ ಅವ್ರ ಮನೆಯಲ್ಲಿ ಬೆನ್ನೆಯನ್ನು ಪರ್ಚೇಸ್ ಮಾಡಿ ಅದನ್ನ ತುಪ್ಪ ಮಾಡಿ ನಿಮ್ಮ ಮಾಡ್ತೀವಿ ತುಪ್ಪ ಮಾಡೋ ಸಮಯದಲ್ಲಿ ಬೆಣ್ಣೆ ತಂದ್ಬಿಟ್ಟು ಇದು ಬಿಟ್ಟು ಸೊ ಅಲ್ಲಿ ಜಾಬ್ ಅಪರ್ಚುನಿಟಿ ಆಯ್ತು ಜೊತೆ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ನೀವು ರೈತರಿಂದ ಡೈರೆಕ್ಟ್ ಆಗಿ ಅವಾಗ್ಲೇ ಹೇಳಿದ್ರೆ ಪರ್ಚೇಸ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದಿದಾಯ್ತು ನೀವು ಫ್ಯಾಕ್ಟ್ರೀಸ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಹಾಗೆ ಇಲ್ಲಿ ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಮೈಸೂರು ಯೂನಿಟ್ ಸೇರ್ಬಿಟ್ಟ ಮೇಡಮ್ ಇಲ್ಲ ಇಲ್ಲ ಬರೀ ಈ ಯೂನಿಟ್ ಮಾಡಿ ಇಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದಾರೆ ಅಲ್ಲಿ ಒಂದ್ ನಲ್ವತ್ತರಿಂದ ಐವತ್ತು ಜನ ನಲ್ವತ್ತರಿಂದ ಐವತ್ತು ಜನ ಕೆಲಸ ಮಾಡ್ತಾರೆ ಸೊ ಇಲ್ಲಿ ಒಂದ್ ಐವತ್ತಾರು ಜನರಿಗೆ ನೀವು ಇಲ್ಲೂ ಕೂಡ ಕೆಲಸ ಕೊಡ್ತಾ ಇದ್ದೀರಾ ಜೊತೆಯಲ್ಲಿ ಮೇನ್ ಮನೆಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ಕೂಡ ಒಂದು ಉದ್ಯೋಗ ಅವಕಾಶ ಮಾಡ್ಕೊಡ್ತಿದ್ರ ಅಂತ ಹೇಳ್ಬಹುದು ಸೊ ಈ ಕಾನ್ಸೆಪ್ಟ್ ಇಂದ ಜನ ಆಕ್ಚುಲಿ ಬೈ ಮಾಡಬೇಕು ಯಾಕಂದ್ರೆ ಬೇರೆ ಬೇರೆ ಜನರಿಗೆ ವರ್ಕ್ ಸಿಗ್ತಾ ಇದೆ ತಮ್ಮಿಂದ ಇವರಿಂದ ಏನು ಸೂಪರ್ ಚಿಂದ ಪ್ರಾಡಕ್ಟ್ ಇಂದ ಪ್ರಾಡಕ್ಟ್ ನ ಬೈ ಮಾಡ್ತೀರಾ ಅತ್ಯುತ್ತಮವಾದ ಪ್ರಾಡಕ್ಟ್ ಕೂಡ ನಿಮ್ಮ ಮನೆಗೆ ಸೇರುತ್ತೆ ಅಷ್ಟೇ ಅಲ್ಲದೆ ತುಂಬಾ ಜನ ಏನು ಮನೆಯಲ್ಲಿ ಅವ್ರಿಗೂ ಕೂಡ ಒಂದು ಕೆಲಸ ಸಿಗೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸರಿ ಹಾಗಾದ್ರೆ ಹೋಗೋಣ ಸಿಂಧು ಮೇಡಮ್ ಇವಾಗ ನಿಮ್ಮ ಫ್ಯಾಕ್ಟ್ರಿ ಟೂರ್ ಮಾಡಕ್ಕೆ ನಾವು ಮುಂಚೆ ತಮ್ಮ ಗಾಡಿ ಏನು ಕಾನ್ಸೆಪ್ಟ್ ಇದೆ ಅಲ್ಲ ಇದನ್ನ ನೋಡ್ಬಿಡೋಣ ಏನೇನು ಪ್ರಾಡಕ್ಟ್ ಸಿಗುತ್ತೆ ಮೊದಲಾಗಿ ತಿಳಿಸಿ ನಮಗೆ ನಮ್ಮ ಹತ್ರ ಡಿಫ್ರೆಂಟ್ ಪ್ರಾಡಕ್ಟ್ ಸಿಗ್ತಿದೆ ಗೋಧಿ ಮೈದಾ ರೈಸ್ ಸೂಜಿ ಮತ್ತೆ ಎಲ್ಲಾ ತರದ್ದು ದಿನಸಿ ಐಟಮ್ಸ್ ಇದೆ ನಮ್ಮ ಹತ್ರ ಕಂಪ್ಲೀಟ್ ಆಗಿ ಅಲ್ವಾ ಜೊತೆಲಿ ಇಲ್ಲಿ ಆಯಿಲ್ ಕೂಡ ಇಟ್ಟಿದ್ದೀರಲ್ಲ ಮೇಡಮ್ ಇದನ್ನ ಸ್ವಲ್ಪ ಹೇಳಿ ಯಾವ್ದು ಇದೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಆಯಿಲ್ ಫುಡ್ ಪ್ರೆಸ್ಡ್ ಆಯಿಲ್ಸ್ ಕೋಕೋನಟ್ ಆಯಿಲ್ ಗ್ರೌಂಡ್ನಟ್ ಆಯಿಲ್ ಸೆಸಮೆ ಆಯಿಲ್ ನೈಗರ್ ಆಯಿಲ್ ಈ ತರದ ಆಯಿಲ್ಸ್ ಎಲ್ಲ ಸಹ ನಾವು ತಯಾರಿಸ್ತೀವಿ ಆಯಿಲ್ ಎಲ್ಲ ಇದು ಕೋಲ್ಡ್ ಪ್ರೆಸ್ ಆಯಿಲ್ ಹೌದು ಹೌದು ಇದೆಲ್ಲ ಪೌಚಸ್ ಬರ್ತಿದೆ ಅದ್ರಿನ ಪ್ಯಾಕಿಂಗ್ ಈ ತರ ಕೊಟ್ಟಿದೀವಿ ಬಟ್ ಇದು ಇದಕ್ಕೂ ಸಹ ಈ ತರ ಪೌಚಸ್ ಬರುತ್ತೆ ಕಂಪನಿ ಬ್ರಾಂಡೆಡ್ ಪೌಚಸ್ ಬರುತ್ತಲ್ಲ ಫ್ಯೂಚರ್ ಅಲ್ಲಿ ಫ್ಯೂಚರ್ ಇಲ್ಲ ಬರ್ತಿದೆ ಇನ್ನೊಂದು ಸದ್ಯದಲ್ಲೇ ಬರ್ತಾ ಇದೆ ಅಂತ ಹೇಳ್ತೀರಾ ಓಕೆ 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 ಬಾಟಲ್ಸ್ ಗೂ ಸಹ ಕಂಪ್ಲೀಟ್ ಆಗಿ ಸ್ಟಿಕರಿಂಗ್ಸ್ ಅಲ್ಲ ನಮ್ಮ ಕಂಪನಿ ಕಡೆಯಿಂದನೇ ಬರ್ತದೆ ಕಂಪನಿ ಇದರದೇ ಬಂದ್ಬಿಡುತ್ತೆ ಬ್ರಾಂಡೆಡ್ ಬಂದ್ಬಿಡುತ್ತೆ ಇದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ನಾನು ನಿಮಗೆ ತೋರಿಸ್ತಿರೋದು ಹಾ ಬಟ್ ಪೌಚ್ ಇದ್ದಿಲ್ಲ ನಿಮಗೆ ಇನ್ಸ್ಟೆಂಟ್ ಆಗಿ ಇವಾಗಲೂ ಕೂಡ ಬ್ರಾಂಡೆಡ್ ಇದ್ರಲ್ಲೇ ಸಿಗುತ್ತಲ್ವ ನಮಗೆ ಬೇಕಾದ್ರೆ ಇವಾಗ ಆರ್ಡರ್ ಮಾಡಿದ್ರು ಫೈನ್ ಮೇಡಮ್ ಈ ಗಾಡಿ ಇದನ್ನ ಕಾನ್ಸೆಪ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ನಿಮ್ ಇಲ್ಲಿ ಫ್ಯಾಕ್ಟ್ರಿಯಿಂದ ಹೊರಟ ಮೇಲೆ ಅವ್ರು ಏನೇನೋ ಈ ತರ ಇದು ಮಾಡ್ತಾರೆ ಇದು ಕಂಪ್ಲೀಟ್ ಕಾನ್ಸೆಪ್ಟ್ ಏನಂದ್ರೆ ವೀಲ್ ಆನ್ ಮಾರ್ಟ್ ಇದು ಹೊಸ ಗಾಡಿ ಅದರಿಂದ ರಾಕ್ಸ್ ಏನು ಮಾಡ್ಸಿಲ್ಲ ನಾವು ಓಕೆ 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 ಐಟಮ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸರಿ ಸೊ ಕ್ಯಾಮೆರas ಎಲ್ಲ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಕೊಟ್ಟಿದ್ದೀವಿ ಓಕೆ ಓಕೆ ಅದಕ್ಕೆ ಇನ್‌ಸ್ಟಾಲ್ ಮಾಡ್ಬಿಟ್ಟಿದ್ದೀರಾ ಓಕೆ ಓಕೆ ಗಾಡಿನಲ್ಲಿ ಒಟ್ಟು ನಾಲ್ಕು ಕ್ಯಾಮ್ರಾಸ್ ಇನ್‌ಸ್ಟಾಲ್ ಮಾಡಿ ಓಕೆ 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 ಫೈನ್ ಸೋ ಗಾಡಿ ಜೊತೆಗೆ ಡ್ರೈವರ್ ಮತ್ತೆ ನಮ್ಮ ಮ್ಯಾನೇಜರ್ ಬರ್ತಾರೆ ಮ್ಯಾನೇಜರ್ ಇರ್ತಾರೆ ಸೊ ಇಲ್ಲಿಂದ ಹೊರಟ ಮೇಲೆ ಅವರದು ಯಾವ ರೀತಿ ಪ್ರೊಸೆಸ್ ಯಾವ ತರ ಇರುತ್ತೆ ಇದು ಹೇಗಂದ್ರೆ ಫಸ್ಟ್ ಡೆಲಿವರಿ ಲಿಸ್ಟ್ ಕಲೆಕ್ಟ್ ಮಾಡ್ತೀವಿ ನಾವು ಅದು ಎಲ್ಲೆಲ್ಲಿ ಆರ್ಡರ್ಸ್ ಪ್ಲೇಸ್ ಆಗಿದೆ ಫಸ್ಟ್ ಅಲ್ಲಿ ಹೋಗಿ ಡೆಲಿವರ್ಸ್ ಕೊಡ್ತೀವಿ ಕೊಟ್ಬಿಡ್ತೀರಾ ಮೊದಲೇದಾಗಿ ಸೊ ಅದಾದ್ಮೇಲೆ ಒಂದ್ ಲೊಕೇಶನ್ ಅಲ್ಲಿ ಗಾಡಿ ನಿಲ್ಲತ್ತೆ ಅಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಯಾವ್ದು ಪ್ರಾಡಕ್ಟ್ ಬೇಕಾದ್ರೂ ಪರ್ಚೇಸ್ ಮಾಡಬಹುದು ಹೌದು ಹೌದು ನಮ್ ಮ್ಯಾನೇಜರ್ ನಿಮ್ಗೆ ಫುಲ್ ಗೈಡ್ ಮಾಡ್ತಾರೆ ಯಾವ ತರ ಪ್ರಾಡಕ್ಟ್ಸ್ ಹಹಹ ಏನೇನ್ ಪ್ರಾಡಕ್ಟ್ಸ್ ಇದೆ ಪ್ರೈಸ್ ಎಲ್ಲಾನು ಸಹ ಅವರು ನಿಮ್ಗೆ ಗೈಡ್ ಮಾಡಿ ಗೈಡ್ ಮಾಡ್ತಾರೆ ಹಾಗೆ ಪೇಮೆಂಟ್ ಕ್ಯಾಶ್ ಮತ್ತೆ ಇದು ಆನ್ಲೈನ್ ಪೇಮೆಂಟ್ ಎಲ್ಲ ಅಸೆಪ್ಟ್ ಮಾಡ್ತೀರಾ ಅಲ್ವಾ ಹೌದು ಎಲ್ಲಾ ತರ ಇರೋದು ಇದೆ ಕೃತ ಸರಿ ಓಕೆ ಮೇಡಂ ಋಣೋಮಿ ಯೋಗ ಫ್ಯಾಕ್ಟರಿ ಕಡೆ ಹೋಗ್ಬಿಡಣ ಹಾಗಾದ್ರೆ ಬನ್ನಿ ಬನ್ನಿ ಹೋಗೋಣ ಮೇಡಂ ಇವಾಗ ನಿಮ್ಮ ಫ್ಯಾಕ್ಟರಿಲಿ ಮೊದ್ದೆಗಾಗಿ ಯಾವ ಮಷಿನರಿನಾ ತೋರ್ಸ್ತಾ ಇದ್ದೀರಾ ನಮಗೆ ಆ ಇದು ರೋಸ್ಟರ್ ಮಷಿನ್ ಅಂತ ಹೇಳಿ ರೋಸ್ಟರ್ ಮಷಿನ್ ಅಂತ ಇದಿಲ್ಲಿ ಏನು ಪ್ರಾಡಕ್ಟ್ ರೆಡಿ ಆಗುತ್ತೆ ಆ ಚಿಲ್ಲಿ ಚಿಲ್ಲಿ ಪೌಡರ್ ಓಕೆ ಮತ್ತೆ ಸಾಂಬಾರ್ ರೋಸ್ಟ್ ಮಾಡಿ ನಾವು ಅದಕ್ಕೆ ಈ ಮೆಷಿನ್ ವರ್ಕ್ ಆಗುತ್ತೆ ಅಲ್ವಾ ಓಕೆ ಫೈನ್ ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ನಾವು ಹಾಗೆ ಆಯಿಲ್ ಮೆಷಿನ್ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ವಾ ಇದು ಹೌದು ಇದು ಮದರ್ಸ್ ಟೆಕ್ನಾಲಜಿ ಅವ್ರು ಮಾಡಿರುವಂತ ಮಷಿನ್ ಮೇಡಮ್ ಒಂದು ಆಕ್ಚುಲಿ ನಾವು ಲಾಸ್ಟ್ ವಿಡಿಯೋ ಮಾಡಿದ್ವಲ್ಲ ಇದು ಅರೆಕ ಪ್ಲೇಟ್ಸ್ ಅವರು ಆಕ್ಚುಲಿ ಮದರ್ಸ್ ಟೆಕ್ನಾಲಜಿ ಇಂದನೆ ಮಾಡಿರುವಂತ ಮಷಿನ್ ಆಗಿತ್ತು ತಾವು ಕೂಡ ಮದರ್ಸ್ ಟೆಕ್ನಾಲಜಿ ಇಂದನೆ ಪರ್ಚೇಸ್ ಮಾಡಿದ್ರ ಇದು ಏನ್ ಸಮಾಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು ಮದರ್ ಟೆಕ್ನಾಲಜಿ ಈ ತರ ತುಂಬಾ ಆನ್ಲೈನ್ ಅಲ್ಲಿ ನೋಡಿದ್ವಿ ಮಿಷಿನರೀಸ್ ಬಟ್ ಎಲ್ಲೂ ನಮಗೆ ಅಷ್ಟು ಸೂಟ್ ಆಗಿಲ್ಲ ಪ್ರೈಸ್ ಆಗಲಿ ಕ್ವಾಲಿಟಿ ಆಗಲಿ ಮತ್ತೆ ಸರ್ವಿಸ್ ರಿಲೇಟೆಡ್ ಆಗಲಿ ಬಟ್ ಇವ್ರ ಮದರ್ಸ್ ಟೆಕ್ನಾಲಜಿ ಬಂದು ನಮಗೆ ಒಳ್ಳೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಓಕೆ ಮತ್ತೆ ಇವಾಗಲೂ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ವಿಸ್ ಸರ್ವಿಸ್ ಚೆನ್ನಾಗಿದೆ ಅವರದು ತುಂಬಾ ತುಂಬಾ ಚೆನ್ನಾಗಿದೆ ಓಕೆ ಓಕೆ ಸೊ ರಿಪೇರ್ ಎಲ್ಲ ಬಂದ್ರೆ ತಕಂತ ಅಟೆಂಡ್ ಮಾಡ್ ಅಟೆಂಡ್ ಮಾಡ್ತಾರೆ ಹಾ ಓಕೆ 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 ಫೈನ್ ಮೇಡಮ್ ಆಗ ಇನ್ನೊಂದು ವಿಚಾರ ತಾವ ಈ ಕೋಲ್ಡ್ ಪ್ರೆಸ್ ಆಯಿಲ್ ಇದರಲ್ಲಿ ಯಾವ ಯಾವ ಆಯಿಲ್ ಅನ್ನು ರೆಡಿ ಮಾಡ್ತೀರಾ ಇದರಲ್ಲಿ ಕಡಲೆ ಎಣ್ಣೆ ಓಕೆ ಮತ್ತೆ ಕೋಕೋನಟ್ ಆಯಿಲ್ ಆ ಸೆಸಮೆ ಆಯಿಲ್ ಓಕೆ

ಈ ಮಷಿನರಿ ಈ ಕೋಲ್ಡ್ ಪ್ರೆಸ್ ಆಯಿಲ್ ಇದೆ ಅಲ್ಲ ತುಂಬಾ ಫೇಮಸ್ ಆಗ್ತಾ ಇದೆ ಇವಾಗ ಇವಾಗ ಸೊ ಯಾರಾದ್ರೂ ಮಾಡಬೇಕು ಅಂತ ಅಂತಂದ್ರೆ ಸೊ ಇವರಿಂದ ಪರ್ಚೇಸಸ್ ಮಾಡಬಹುದಾ ಮದರ್ ಟೆಕ್ನಾಲಜಿ ಇಂದ ಖಂಡಿತ ಪರ್ಚೇಸ್ ಮಾಡಬಹುದು ಸಪೋರ್ಟ್ ಎಲ್ಲಾ ಚೆನ್ನಾಗಿದೆ ಮೇಡಮ್ ಹೌದು ಹೌದು ಇವರು ಬೆಂಗಳೂರಲ್ಲೇ ಇರೋದು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು ಯಾವುದೇ ಟೈಮ್ ಅಲ್ಲಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅವರೇ ಖುದ್ದು ಸಹ ಬಂದಿ ಬಂದು ರೆಡಿ ಮಾಡ್ಕೊಡ್ತಾರೆ ರಿಪೇರ್ ರೆಡಿ ಎಲ್ಲ ಮಾಡ್ಕೊಡ್ತಾರೆ ಓಕೆ ನೆಕ್ಸ್ಟ್ ಹೋಗ್ಬಿಡೋಣ ಮೇಡಮ್ ಹಾಗಾದ್ರೆ ಸೊ ನೆಕ್ಸ್ಟ್ ಯಾವ ಮಷೀನ್ ನೋಡ್ತಾ ಇದ್ದೀವಿ ಮೇಡಮ್ ನಾವು ಇದು ಹಿಟ್ ಮಾಡೋ ಮಿಷಿನ್ ಹಿಟ್ ಮಾಡೋ ಮಷೀನ್ ಇದ್ರಲ್ಲಿ ತಾವು ಯಾವ ಯಾವ ರೀತಿ ಇದ್ರಲ್ಲಿ ಖಾರ ಪುಡಿ ಧನಿಯಾ ಪುಡಿ ಸಾಂಬಾರ್ ಪುಡಿ ಸೊ ಈ ರೀತಿ ಖಾರ ಐಟಮ್ಸ್ ಮಾತ್ರ ಈ ಮಿಷಿನ್ ಅಲ್ಲಿ ನಮ್ಮ ಈ ಮಿಷಿನಲ್ಲಿ ರೆಡಿ ಆಗುತ್ತೆ ಈ ಕಡೆ ಇರೋದು ಕೂಡ ಸೇಮ್ ಮಷೀನರಿ ಅಲ್ವಾ ಸೇಮ್ ಆದ್ರೆ ಇದ್ರಲ್ಲಿ ಖಾರ ಐಟಮ್ಸ್ ಯಾವ್ದು ಮಾಡಲ್ಲ ನಾವು ಆಹಾ ಇದ್ರಲ್ಲಿ ಬರೀ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಕಡಲೆ ಹಿಟ್ಟು ಗೋಧಿ ಈ ತರದ್ ಮಾತ್ರ ಇದ್ರಲ್ಲಿ ಮಿಲಿಂಗ್ ಇದೆಲ್ಲ ಇದ್ರಲ್ ಮಾಡ್ತೀರಾ ಸ್ಪೈಸಸ್ ಎಲ್ಲಾ ಆಲ್ಮೋಸ್ಟ್ ಇದ್ರಲ್ ಮಾಡ್ತೀರಾ ಅಕ್ಕಿ ಇಟ್ಟು ಮನೆ ಬಳಸುವಂತರಲ್ಲಿ ನಮ್ದು ಮೇನ್ ಪ್ರೊಡಕ್ಷನ್ ಇರೋದು ಮೈಸೂರಲ್ಲಿ ಇದು ಹೊಸ ಬ್ರಾಂಚ್ ಇರೋದ್ರಿಂದ ಮಿಷಿನ್ಸ್ ಎಲ್ಲ ಸ್ವಲ್ಪ ಲಿಮಿಟೆಡ್ ಆಗಿದೆ ಮನಿ ಲಿಮಿಟೆಡ್ ಇದೆ ಮೈಸೂರಲ್ಲಿ ಇರೋದು ಮೇನ್ ಬ್ರಾಂಚ್ ಅಲ್ಲಿ ಬಂದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಟೆಕ್ನಾಲಜಿ ಇರೋ ಮಿಷಿನ್ಸ್ ಇರುತ್ತೆ ಮೇಡಮ್ ಇದ್ಯಾವ ಮಷಿನ್ ಇದು ತುಂಬಾ ದೊಡ್ಡದಾಗಿದೆ ಅಲ್ಲ ಏನಿದೆ ಕತೆ ಇದೆ ಇದು ಆಕ್ಚುಲಿ ಚಿಕ್ಕ ಮಷಿನ್ ಅಂತ ಹೇಳಬಹುದು ಮೈಸೂರಲ್ಲಿ ನಮ್ದು ತೀರಾ ದೊಡ್ಡದಿದೆ ಇದಕ್ಕೂ ದೊಡ್ಡದಾಗಿ ಇರೋದು ಹೌದು ಹೌದು ಇದು ಬಂದು ಡಿಸ್ಟೋನಿಂಗ್ ಸ್ಟೋನಿಂಗ್ ಮಷಿನ್ ಅಂತ ಹೇಳಿ ಅಂದ್ರೆ ಏನಿದೆ ಆಕ್ಚುಲಿ ರಾಗಿ ಕ್ಲೀನ್ ಮಾಡೋದು ಹಕ್ಕಿ ಕ್ಲೀನ್ ಮಾಡೋದು ದಿನಸಿ ಧಾನ್ಯಗಳು ಕ್ಲೀನ್ ಮಾಡೋದು ಅದರಲ್ಲಿ ಇರೋ ಡಸ್ಟ್ ಕಲ್ಲು ಏನೇನ್ ಬರುತ್ತೆ ಅದನ್ನೆಲ್ಲ ಇದು ಕ್ಲೀನ್ ಮಾಡಿ ನಮಗೆ ಕ್ಲೀನ್ ಮಾಡಿ ಕೊಡುತ್ತೆ ಅಲ್ವಾ ಇದು ಸೋ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರುವಂತದ್ದು ಓಕೆ ಸೊ ಸದ್ಯಕ್ಕೆ ಇಷ್ಟು ಮಷಿನರಿಗಳಿದೆ ಮುಂದಿನ ಅಂದ್ರೆ ಮೈಸೂರಲ್ಲಿ ಇನ್ನ ಹೆಚ್ಚಿನ ಮಷಿನರಿಗಳಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಫ್ಯಾಕ್ಟರಿ ಕೂಡ ಎಕ್ಸ್ಪ್ಯಾಂಡ್ ಮಾಡೋ ಏನಾದ್ರು ಐಡಿಯಾ ಏನಾದ್ರು ಇದೆ ಹೌದು ಇಲ್ಲಿ ಬಂದು ನಾವು ಪಕ್ಕದಲ್ಲಿ ಯೂನಿಟ್ ಗಳು ಒಂದೊಂದು ಪ್ರಾಡಕ್ಟ್ ಗೆ ಒಂದೊಂದು ಯೂನಿಟ್ ತರ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಪ್ಲಾನ್ಸ್ ಇದೆ ಸೊ ಇವಾಗ ಫ್ಲೋರ್ ಐಟಮ್ಸ್ ಗೆ ಒಂದು ಯೂನಿಟ್ ಮಸಾಲಾ ಐಟಮ್ಸ್ ಗೆ ಒಂದು ಯೂನಿಟ್ ದಿನಸಿ ಧಾನ್ಯಗಳಿಗೆ ಒಂದು ಯೂನಿಟ್ ಅಂತ ನಾವು ಕಂಪ್ಲೀಟ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀವಿ ಸಿಂಧು ಮೇಡಮ್ ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡ್ವಿ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ನೋಡಾಯಿತು ಇವಾಗ ನಂದು ಫೈನಲ್ ಕ್ವಶನ್ ಬಂದ್ಬಿಟ್ಟು ಯಾರಿಗಾದರೂ ನಿಮ್ಮ ಪ್ರಾಡಕ್ಟ್ಗಳ ಒಂದು ಡೀಲರ್ಶಿಪ್ ತೊಗೊಬೇಕು ನಾವು ಕೂಡ ನಮ್ಮ ನಮ್ಮ ಊರುಗಳಲ್ಲಿ ಮಾಡ್ಕೊಂತೀವಿ ಔಟ್ ಆಫ್ ಬೆಂಗಳೂರು ಇರ್ಬೋದು ಬೆಂಗಳೂರಲ್ಲೇ ಬೇರೆ ಬೇರೆ ಕಡೆ ಅಂತಂದ್ರೆ ಅವ್ರಿಗೂ ಡೀಲರ್ಶಿಪ್ ಕೊಡ್ತೀರಾ ತಾವು ಖಂಡಿತ ಖಂಡಿತ ಎಲ್ರಿಗೂ ಡೀಲರ್ಶಿಪ್ ಅಪೋರ್ಚುನಿಟಿ ಇದೆ ಬಿಸ್ನೆಸ್ ಮಾಡೋರಿಗೆ ಅವ್ರ ನಮ್ನ ಡೈರೆಕ್ಟ್ ಆಗಿ ಕಾಂಟಾಕ್ಟ್ ಮಾಡ್ಬೋದು ಮತ್ತೆ ತುಂಬಾ ಜನಗೆ ಇವಾಗ ಕೆಲಸ ಇಲ್ಲ ಅಂತವರು ಸಹ ನಮ್ನ ಕಾಂಟ್ಯಾಕ್ಟ್ ಮಾಡಬಹುದು ತುಂಬಾ ಜಾಬ್ ಆಫರ್ಸ್ ಸಹ ನಮ್ಮತ್ರ ಇಲ್ಲ ಇದೆ ಹೌದು ಹೌದು ಓಕೆ ಓಕೆ ಯಾವ ತರ ವರ್ಕ್ ಆಗುತ್ತೆ ಆ ವರ್ಕ್ ಫ್ರಮ್ ಹೋಮ್ ತರಾನೇ ಹೇಳ್ಬಹುದು ನಾವು ತುಂಬಾ ಲೈಕ್ ನಮ್ತ್ರ ಒಂದು ಕಾನ್ಸೆಪ್ಟ್ ಇದೆ ಇನ್ ಕೇಸ್ ಅವ್ರ ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸೊ ಕಾಂಟ್ಯಾಕ್ಟ್ ವಿಚಾರಕ್ಕೆ ಬಂದಿದೆ ಅಂತಂದ್ರೆ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ಯಾವ ಇದರಲ್ಲಿ ಆಕ್ಟಿವ್ ಆಗಿ ಇದರಲ್ಲಿ ಇದ್ದೀರಾ ಮೀಡಿಯಾದಲ್ಲಿ ಯಾವ್ದು ಆಕ್ಟಿವ್ ಅಲ್ಲಿ ಇದ್ದೀರಾ ಫೇಸ್ಬುಕ್ ವಾಟ್ಸ್ಆಪ್ ಟ್ವಿಟರ್ ಆಗಲಿ ಮತ್ತೆ

ಪ್ರತಿಯೊಬ್ಬರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಇದನ್ನು ನಾನು ಹೇಳೋದಕ್ಕಿಂತ ಮೇಡಮ್ ಹತ್ರನೇ ಹೇಳೋದು ಬೆಸ್ಟು ಮೇಡಮ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಇದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಾನು ನಿಮ್ಮ ಹತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಆರ್ಟಿಫಿಷಿಯಲ್ ಕಲರಿಂಗ್ ಇಲ್ಲ ಯಾವುದೇ ರೀತಿ ಕೆಮಿಕಲ್ಸ್ ಆ್ಯಡ್ ಮಾಡಿಲ್ಲ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗ್ಲಿ ಎಲ್ರಿಗೂ ಸಹ ಇದು ತುಂಬಾ ಆರೋಗ್ಯವಾದ ಪ್ರಾಡಕ್ಟು ಡೈರೆಕ್ಟಾಗಿ ಫಾರ್ಮರಿಂದ ನಾನು ನಿಮಗೆ ಡೆಲಿವರ್ ಮಾಡಿ ಡೆಲಿವರಿ ಮಾಡ್ತಾ ಇದ್ದಾರೆ ಸೊ ಬೈ ಮಾಡಬಹುದು ಇನ್ನೊಂದು ಇನ್ನೊಂದು ವಿಚಾರ ಮೇಡಮ್ ಯಾರಾದರೂ ಈ ತರ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಂದ್ರೆ ಮಷಿನರಿ ಬೇಕಾದ್ರೆ ಮಷಿನರಿ ಡೀಟೇಲ್ಸ್ ಎತ್ತ ಸ್ವಲ್ಪ ನಮ್ಗೆ ಕೊಟ್ಟು ಖಂಡಿತ ಮದರ್ಸ್ ಟೆಕ್ನಾಲಜಿ ಅಂತ ಏನು ಇದ್ದಾರೆ ಅವ್ರದ್ದು ನಂಬರ್ ಕೊಟ್ಬಿಡಿ ಮೇಡಮ್ ಖಂಡಿತ ಖಂಡಿತ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ವೀಕ್ಷಕರೇ